ಬೆಂಗಳೂರಿನಲ್ಲಿ ಹೆಚ್ಚಳವಾಗಿರುವ H1N1 ಅನ್ನು ನಿಯಂತ್ರಿಸಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಹೆಚ್ಚಳವಾಗಿರುವ H1N1 ಅನ್ನು ನಿಯಂತ್ರಿಸಲು ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಬಿಬಿಎಂಪಿಗೆ ಸೂಚನೆ ನೀಡಿರುವುದಾಗಿ ರಾಜ್ಯದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪರಮೇಶ್ವರ್ ಅವರು, H1N1 ಜಾಸ್ತಿಯಾಗಿರುವ ಬಗ್ಗೆ ಸರ್ಕಾರಕ್ಕೆ ವರದಿ ಬಂದಿದ್ದು, ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿರುವ ಆಸ್ಪತ್ರೆಗಳಲ್ಲಿ ರೋಗ ನಿಯಂತ್ರಿಸಲು ಸಜ್ಜಾಗಿರಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ತಾಕೀತು ಮಾಡುವುದಾಗಿ ತಿಳಿಸಿದರು. ಈ ರೋಗ ಹೆಚ್ಚಳಿಕೆ ವಿವಿಧ ರಾಜ್ಯಗಳಿಂದ ಬರುವ ಜನರೇ ಹೆಚ್ಚಾಗಿದ್ದು, ಈ ಹಿನ್ನೆಲೆಯಲ್ಲಿ ವಿಮಾನ ನಿಲ್ದಾಣದಲ್ಲೂ ಎಚ್ಚರಿಕೆ ವಹಿಸಬೇಕೆಂದು ಹೇಳಿದರು. ಈಗ ನಮಗೆ ರಿಪೋರ್ಟ್ ಆಗಿದೆ ಅದರ ಬಗ್ಗೆ ಈಗಾಗಲೇ ನಮ್ಮಲ್ಲಿ ಬಿಬಿಎಂಪಿನಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಪ್ರಿಕಾಷನರಿ ಮೆಜರ್ಸ್ ತಗೊಂಡಿದ್ದಾರೆ. ಆಮೇಲೆ ನಮ್ಮಲ್ಲಿ ಸಿಟಿಯಲ್ಲಿರ್ತಕ್ಕಂಥ ಎಲ್ಲ ಆಸ್ಪತ್ರೆಗಳಿಗೂ ಕೂಡ ಈಗ ಅಡ್ವೈಸರಿ ಹೋಗಿದೆ. ಈ ರೀತಿ ರಿಪೋರ್ಟ್ಗಳಾಗಿರೋದ್ರಿಂದ ನೀವು ಎಲ್ಲ ಎಚ್ಚರಿಕೆ ವಹಿಸಬೇಕು, ಪ್ರಿಪೇರ್ ಆಗಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ಮೆಡಿಸಿನ್ಸು ಮತ್ತೊಂದು ಎಲ್ಲ ಪ್ರಿಪೇರ್ ಆಗಬೇಕು ಅಂತೇಳಿ. ಇನ್ನೂ ಏನಾದರೂ ಹೆಚ್ಚು ಪ್ರಮಾಣದಲ್ಲಿ ಆಯಿತರೆ ಏರ್ಪೋರ್ಟ್ನಲ್ಲಿ ಎಲ್ಲ ಕಡೆಗೂ ಕೂಡ ನಾವು ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಡ್ತೀವಿ. ಅದೇನಾಗುತ್ತೆ, ಏರ್ಪೋರ್ಟ್ನಲ್ಲಿ ಹೊರಗಡೆಯಿಂದ ಬರೋರಾಗಲಿ ಅಥವಾ ಇಲ್ಲಿಂದ ಹೋಗೋರಾಗಲಿ ಕ್ಯಾರಿ ಮಾಡಬಾರ್ದು ಅಂತೇಳಿ ಅದಕ್ಕೂ ಕೂಡ ಪ್ರಿಕಾಷನ್ಸ್ ತಗೊಳ್ತೀವಿ. ಯೂಶ್ವಲಿ ಈಗ ಅಂದ್ರೆ ಸಿಟಿನಲ್ಲಿ ಮುಖ್ಯವಾಗಿ ಏರ್ಪೋರ್ಟ್ ನಲ್ಲೇ ಕಾರಣ ಅಂದ್ರೆ ಆ ರೀತಿಯಾಗಿ ಹೊರಗಡೆಯಿಂದ ಬಂದವರು ಕ್ಯಾರಿ ಮಾಡ್ತಾರಲ್ಲ ಕ್ಯಾರಿಯರ್ಸ್, ಅವ್ರ ಬಗ್ಗೆನೂ ಕೂಡ ಈಗ ನಾವು ಗಮನ ಹರಿಸಬೇಕಾಗ್ತದೆ. ಅಂತ ಆ ಹಂತಕ್ಕಂತೂ ಇನ್ನೂ ಮುಟ್ಟಿಲ್ಲ. ಅದೇನಾದ್ರೂ ಆ ಲೆವೆಲ್ಗೆ ಬಂತು ಅಂದ್ರೆ ನಾವು ಏರ್ಪೋರ್ಟ್ ನಲ್ಲಿ ಮತ್ತೆ ನಮ್ಮ ಎಲ್ಲ ಪಬ್ಲಿಕ್ ಪ್ಲೇಸಸ್ ನಲ್ಲಿ ಎಲ್ಲ ಕಡೆನೂ ಕೂಡ ಅದನ್ನ ಒಂದ್ ರೀತಿನಲ್ಲಿ ಎನ್ಫೋರ್ಸ್ ಮಾಡಲೇಬೇಕಾಗ್ತದೆ. ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ದಸರಾಕ್ಕೆ ತಾವು ಇದೇ ತಿಂಗಳ 14, 16 ಮತ್ತು 19 ಈ ದಿನಗಳಂದು ತೆರಳುವುದಾಗಿ ಪರಮೇಶ್ವರ್ ಹೇಳಿದರು. ದಸರಾ ಮಹೋತ್ಸವವನ್ನು ಉದ್ಘಾಟಿಸುತ್ತಿರುವವರು ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥೆ ಸುಧಾಮೂರ್ತಿರವರು ಕೊಡಗು ಜಿಲ್ಲೆಗೆ 25 ಕೋಟಿ ರೂಪಾಯಿ ನೀಡುತ್ತಿದ್ದು, ಇದಕ್ಕಾಗಿ ತಾವು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು. ನಾನು 14, 16 ಮತ್ತು 19 ತಾರೀಕು ನಾನು ಭಾಗವಹಿಸ್ತೇನೆ 3 ದಿವಸ. ಇವತ್ತು ಮುಖ್ಯಮಂತ್ರಿಗಳು ಭಾಗವಹಿಸಿದ್ದಾರೆ, ಅವರು ಉದ್ಘಾಟನೆ ಮಾಡಿದ್ದಾರೆ. ಆಮೇಲೆ ಸುಧಾಮೂರ್ತಿ ಅವರು ಕೂಡ ಅವರನ್ನೇ ಮುಖ್ಯ ಅತಿಥಿಗಳಾಗಿ ಸರ್ಕಾರ ಆಹ್ವಾನ ಮಾಡಿತ್ತು. ಅವರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಅವರು ಒಂದು ನಾನು ಅವರಿಗೆ ಅಭಿನಂದನೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ 25 ಕೋಟಿ ರೂಪಾಯಿಯನ್ನು ಕೊಡಗು ಜಿಲ್ಲೆಗೆ ಅವರು ಪ್ರಕಟಣೆ ಮಾಡಿದ್ದಾರೆ. ಆದ್ರಿಂದ ಸರ್ಕಾರದ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನೊಂದು, ಇದರಲ್ಲಿ ದಸರಾ ಕಾರ್ಯಕ್ರಮದಲ್ಲಿ ಕೈ ಶಾಸಕರು ಅಲ್ಲ ಅಂದ್ರೆ ನಿಮ್ಮ ಕಾಂಗ್ರೆಸ್ ಮುಖಂಡರಿರ್ಬೋದು ಅಥವಾ ಯಾರು ಕೂಡ ಭಾಗವಹಿಸಿಲ್ಲ, ಸ್ವಲ್ಪ ಅಸಮಾಧಾನ ಅಂತ ಇದ್ದಾರೆ. ಆ ರೀತಿ ಏನಿಲ್ಲ, ಎಲ್ಲ ಪ್ರೋಗ್ರಾಮ್ಸ್ ಅಲ್ಲೂ ಭಾಗವಹಿಸ್ತಾರೆ. ಆತರ ಏನು ಯಾವುದೇ ನಮಗೆ ವ್ಯತ್ಯಾಸ ಏನು ಇಲ್ಲ. ನಾನು ಇವತ್ತು ಹೋಗ್ಬೇಕಾಗಿತ್ತು, ನಾ ಹೇಳದ್ನಲ್ಲ, ನಾನು ಮುಂದಿನ 3 ದಿವಸದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ನಾವೆಲ್ಲ ಒಟ್ಟಿಗೆ ಇದು ನಾಡಹಬ್ಬ, ಇದು ಇದರಲ್ಲಿ ಏನು ಯಾವ ರಾಜಕೀಯ ಇಲ್ಲ ಅಥವಾ ಮತ್ತೊಂದಿಲ್ಲ. ಎಲ್ಲ ಪಕ್ಷದವರು ಎಲ್ಲ ಸಾಂಸ್ಕೃತಿಕ ವಿಚಾರದಲ್ಲಿ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು, ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಒಂದ್ ವೇಳೆ ಬಳ್ಳಾರಿಯಲ್ಲಿ ನಡೆಯುವ ಲೋಕಸಭೆಯ ಉಪಚುನಾವಣೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಬಗ್ಗೆ ಸಚಿವ ಡಿಕೆ ಶಿವಕುಮಾರ್ ಅಲ್ಲಿನ ಮುಖಂಡರ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ ಎಂದರು.